ಹ್ಯಾಪಿ ದಿವಾಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಬೆಳಗ್ಗೆ ಇವಾಗ ಟೈಮ್ ಬಂದು 8:00 ಆಗ್ತಾಯಿದೆ. ಬೆಳಗ್ಗೆ ನಾನು 3 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮುಗಿದಿದೆ ನೋಡಿ, ಪೂಜೆದೆಲ್ಲ ಆಗಿದೆ. ಸೊ ವಿಶು ಕೂಡ ಬೆಳಗ್ಗೆ ನನ್ನ ಜೊತೆನೆ ಎದ್ದಿದ್ದ 3 ಗಂಟೆಗೆ, ತಿರ್ಗಾ ಮತ್ತೆ 5 ಗಂಟೆಗೆ ಬಂದ್ಕೊಂಡು ಇವಾಗ ಎದ್ದಿದ್ದಾನೆ. ಸೊ ಇನ್ನೂ ಸ್ನಾನ ಇಲ್ಲ ಅವಂದು. ಸೊ ಶ್ರಾವಣಿ ಕೂಡ ಎದ್ದು ಕೂತಿದ್ದಾಳೆ, ಅವಳದು ಸ್ನಾನ ಇಲ್ಲ. ಜ್ವರ ಕಡಿಮೆ ಆಗ ಫ್ರೆಂಚ್ ಫ್ರೈಸ್. ಮೂರ್ನಾಲ್ಕು ದಿವಸದಿಂದ ವಿಶು ತುಂಬಾ ಜ್ವರ ಇದೆ ಪಾಪ. ಸೊ ಹಬ್ಬದ ದಿವಸನೇನು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಮಾಡಿ ಬಂದ್ವಿ ಅಲ್ಲ. ಇವಾಗ ಜ್ವರ ಕಡಿಮೆನ ಫುಲ್ ಸುಸ್ತು, ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ ಪಾಪ. ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅವನಿಗೆ. ಸೊ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಅವರು 3-4 ದಿವಸ ನೋಡ್ಕೊಳ್ಳಿ, ಜ್ವರ ಇಳಿದಿಲ್ಲ ಅಂದರೆ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಶ್ರಾವಣಿ ಕೂಡ ಜ್ವರ ಇತ್ತು, ಅವಳಿಗೆ ಕಡಿಮೆ ಆಗಿದೆ, ಆದರೆ ವಿಶುಗೆ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಸೊ ಇಡೀ ದಿನ ಅವನಿಗೆ ನೋಡ್ಕೊಳ್ಳೋದೇ ಆಗ್ತಾ ಇದೆ ನನಗೆ. ಅದಕ್ಕೆ ಪೂಜೆ ಕೆಲಸ ಇತ್ತಲ್ಲ, ಇವತ್ತು ಬೇಗನೆ ಎದ್ದು ಮುಗಿಸ್ಬಿಟ್ಟೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು. ಬ್ರೇಕ್ಫಾಸ್ಟ್ ಏನ್ ಬೇಕು? ಉಪ್ಪಿಟ್ಟು. ಉಪ್ಪಿಟ್ಟು ಮಾಡ್ಲ ವಿಶು? ಬಿಬಿಕಾರ್ನ? ಏನ್ ಬಿಬಿಕಾರ್ನ್ ಅಂದ್ರೆ? ಬಿಬಿಕಾರ್ನ್ ಏನು? ಬಿಬಿಕಾರ್ನ್ ಮಂಚೂರಿಯಾ? ನಿಂಗ್ ಜ್ವರ ಕಡಿಮೆ ಆಗ ನಾವು ಬಿಬಿಕಾರ್ನ್ ಮಂಚೂರಿ ಮಾಡೋಣ. ಸೊ ನೀವು 3-4 ದಿವಸದಿಂದ ಏನು ಸ್ಪೈಸಿ ಐಟಮ್ಸ್ ಕೊಡ್ತಾ ಇಲ್ಲ ಪಾಪ, ಬರೀ ಬಿಸಿ ಬಿಸಿ ಅನ್ನ ಇಡ್ಲಿ ಅದೇ ಕೊಡ್ತಾ ಇದೀನಿ. ಸೊ ನೀಗೇನಾದ್ರೂ ಸ್ಪೈಸಿ ತಿನ್ಬೇಕು ಅನಿಸ್ತಾ ಇದೆ. ಉಪ್ಪಿಟ್ಟು ಮತ್ತೆ ಅವಲಕ್ಕಿ. ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಬಿಟ್ಟ ಮತ್ತೇನ್ ಮಾಡ್ಲಿ? ಹ್ಮ್ ನೋಡೋಣ ಬ್ರೇಕ್ಫಾಸ್ಟ್ ಏನ್ ಮಾಡೋದು ಅಂತ. ಇವತ್ತು ಒಬ್ಬಟ್ಟು ಮಾಡೋದಿದೆ. ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಒಂದ್ ಸೈಡ್ ಅಲ್ಲಿ ಬೇಳೆನ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಮತ್ತೆ ವಡ ಮಾಡೋದಕ್ಕೆ ಕೂಡ ಕಡ್ಲೆಬೇಳೆನ ನೆನೆಸಿಟ್ಟಿದ್ದೀನಿ. ಮತ್ತೆ ಕೋಸಂಬರಿ ಮಾಡ್ತೀನಿ. ಅವಸ್ಥೆ ಹಾಗಾಗಿದೆ ಅಂತ. ವಿಶು ಮನೆಯಲ್ಲಿದ್ರೆ ಇಡೀ ದಿನ ಇದೇ ತರ ಕೆಲಸ ಕೊಡ್ತಾನೆ. ಸೊ ಬಿಲ್ಡಿಂಗ್ ಎಲ್ಲ ಪೇಂಟ್ ಮಾಡಿಸ್ತಾ ಇದ್ದೀವಿ, ಹೊರಗಡೆ ಎಲ್ಲ ಮಾತ್ರ. ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಗಲೀಜಾಗಿದೆ ಎಲ್ಲ. ಸೊ ಆಲ್ರೆಡಿ ಪೇಂಟ್ ಮಾಡೋರು ಬಂದಿದ್ದಾರೆ. ಇವಾಗ ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಒಂದು ಕಡೆ ಕಟ್ಟನ್ನು ಬಿಸಿಗಿಟ್ಟಿದ್ದೀನಿ, ಹಾಗೆ ಇನ್ನೊಂದು ಕಡೆ ಮಸಾಲ ರೆಡಿ ಮಾಡ್ಕೋತೀನಿ. ಕಡೆಯಲ್ಲಿ ಎಣ್ಣೆನ ಹಾಕಿ ಅದಕ್ಕೆ ಒಂದು 7-8 ಕಾಳು ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಮೆಂತ್ಯ ಕಾಳು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಸಾಂಬಾರಿಗೆ ಕಹಿ ಬಂದುಬಿಡುತ್ತೆ. ಆಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬಂದಮೇಲೆ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಥರದ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಖಾರದ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ, ನಾರ್ಮಲ್ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಹಾಕಿದ್ದೀನಿ. ಮತ್ತು 1.5 ಟೀ ಸ್ಪೂನ್ ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಫ್ರೆಶ್ ಆಗಿರೋಂಥ ಕರಿಬೇವು ಮತ್ತು 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೆಟೊ ಆದರೆ 1 ಹಾಕ್ಕೊಳ್ಳಿ, ಮತ್ತು ನಾರ್ಮಲ್ ಟೊಮೆಟೊ ಇದ್ದರೆ ಅದು 2 ಹಾಕ್ಕೋಬೋದು. ಸೊ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಇದಕ್ಕೆ ಸಾಂಬಾರು ಪೌಡರನ್ನು ಹಾಕ್ಕೋತಾ ಇದ್ದೀನಿ. ನಾರ್ಮಲ್ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪೌಡರ್ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ MTR ಸಾಂಬಾರು ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಾಂಬಾರು ಪೌಡರ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಮಸಾಲೆ ಎಲ್ಲ ತಣ್ಣಗಾದಮೇಲೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಆ ಮಸಾಲನ ಹಾಕಿ ಈ ರೀತಿ ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ.
ಬೇಕಂದರೆ ನೀವು ಈ ಪೇಸ್ಟ್ ಮಾಡಬೇಕಾ ಮಾಡೋವಾಗ ನೀರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿದ್ದೀನಿ, ಹಾಕಿ ಅದೇ ಮಿಕ್ಸಿ ಜಾರಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ನಾ ತೊಗೊಂಡಂಥ ಮಸಾಲೆ ಎಲ್ಲ ಸೊ ಇಷ್ಟು ಕಟ್ಟಿಗೆ ಸರಿ ಹೋಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟೀಲಿ ಸಾರನ್ನು ಮಾಡ್ತಾ ಇದ್ರಿ, ಸೊ ಮಸಾಲೆ ಅದು ಏನೇನು ತೊಗೊಂಡಿದ್ದೀನಲ್ಲ ಅದು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಳಿ. ಸಾಂಬಾರು ನಿಮ್ಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಸಾರನ್ನು ಇವಾಗ ಕುದಿಯೋದಕ್ಕೆ ಬಿಡ್ತೀನಿ. ಸುಮಾರು ಒಂದು 7-8 ನಿಮಿಷದವರೆಗೂ ಸಾರು ಚೆನ್ನಾಗಿ ಕುದೀತಾ ಇರಲಿ. ಕುದ ಮೇಲೆ ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಿ. ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸಾರನ್ನು ಟೇಸ್ಟ್ ಮಾಡಿ ನೋಡಿ ಎಷ್ಟು ಹುಳಿ ಇದೆ ಮತ್ತು ಇನ್ನೂ ಎಷ್ಟು ಹುಳಿ ಬೇಕು ನೋಡ್ಕೊಂಡು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ಇದಕ್ಕೆ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಅಂಶ ಇರುತ್ತೆ. ಸೊ ಸಾರು ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕಾದ್ರೆ ಸಾರನ್ನು ಟೇಸ್ಟ್ ಮಾಡಿ ಆಮೇಲೆ ಹಾಕ್ಕೊಳ್ಳಿ. ಇವಾಗ ಸಾರಿಗೆ ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ನಾರ್ಮಲ್ಲಾಗಿ ಒಗ್ಗರಣೆ ಹಾಕ್ತಾ ಇದ್ದೀನಿ, ಸಾಸಿವೆ ಜೀರಿಗೆ ಹಿಂಗೆ ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವನ್ನು ಹಾಕಿಬಿಟ್ಟು ಜಸ್ಟ್ ಇದದ್ದು ನಾರ್ಮಲ್ ಈ ಥರ ಒಗ್ಗರಣೆ ಹಾಕ್ಕೊಳ್ಳೋದು. ಸೊ ಈ ಸಾರು ನಮ್ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಯೂಶ್ವಲಿ ಕಟ್ಟಿನ ಸಾರು ಅಂದರೆ ಸ್ವಲ್ಪ 1-2 ದಿವಸ ಇಟ್ಕೊಂಡೇ ತಿಂತಾರೆ. ಸೊ ಇದು ಕೂಡ ಅಷ್ಟೇ, ಈ ಸಾರನ್ನು ನೀವು ಕೂಡ 1-2 ದಿವಸ ತನಕ ಇಟ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಾಗುತ್ತೆ ಈ ಸಾರು. ಸೊ ಆದರೆ ನಮ್ಮನೆಯಲ್ಲೆಲ್ಲ ನೆಕ್ಸ್ಟ್ ಡೇ ಅನ್ನಷ್ಟರಲ್ಲಿ ಸಾರೆಲ್ಲ ಖಾಲಿಯಾಗಿ ಹೋಗುತ್ತೆ. ಆಲ್ರೆಡಿ ಇದ್ರ ರೆಸಿಪಿ ನಾನು ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಅದ್ರ ಲಿಂಕನ್ನು ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ 3-4 ಪೀಸ್ ಹಸಿ ಶುಂಠಿ, 1 ಟೀಸ್ಪೂನ್ ಸೋಂಪು, ಬಿಳಿ ಎಳ್ಳು, ಜೀರಿಗೆ ಮತ್ತು ಖಾರಕ್ಕೆ 3-4 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಸೊ ಇದು ಮಸಾಲೆ ಎಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಮೊದಲು ಇದನ್ನು ಮಾತ್ರ ಈ ಥರ ರುಬ್ಬಿಕೊಂಡು ಆಮೇಲೆ ಈ ಮಸಾಲಾಗೆ ನೆನೆಸಿರುವಂತಹ ಕಡಲೆಬೇಳೆಯನ್ನು ಹಾಕ್ಕೊಬೇಕು. ಮೊದಲು ಮಸಾಲ ರುಬ್ಬಿಕೊಂಡು ಆಮೇಲೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ. ಮಿನಿಮಮ್ ಕಡಲೆಬೇಳೆ ಏನಿಲ್ಲ ಅಂದರೆ 3-4 ಅವರ್ಸ್ ಆದರೂ ನೆನೆದಿರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕದೇ ಇದನ್ನು ರುಬ್ಕೊಂಡು ಬರೋಣ. ರುಬ್ಬೋವಾಗ ನೀವು ತುಂಬ ಸ್ಮೂತಾಗಿ ಪೇಸ್ಟು ಕೂಡ ಮಾಡ್ಕೋಬಾರ್ದು ಮತ್ತು ತುಂಬ ದಪ್ಪ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈ ಹದಕ್ಕೆ ರುಬ್ಕೊಳ್ಳಿ. ಈ ಥರ ರುಬ್ಕೊಂಡು ಆದಮೇಲೆ ಇವಾಗ ಒಂದು ಪಾತ್ರೆಗೆ ತಗೊಂಡು ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಮತ್ತು ಸ್ವಲ್ಪ ಕಡಲೆಬೇಳೆನ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೆ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ದಪ್ಪ ಸೈಜು ನಾನು 1 ತೊಗೊಂಡಿದ್ದೀನಿ. ಸೊ ಸಣ್ಣ ಸೈಜ್ ಆದರೆ ನೀವು 2 ಅಥವಾ 3 ಕೂಡ ಹಾಕ್ಕೋಬೋದು. ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವಿನ ಎಲೆಗಳನ್ನು ಕೈಯಿಂದ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದೆಲ್ಲ ಕೂಡ ಕೈಯಿಂದನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡೋವಾಗ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಇವಾಗೆ ಹಾಕ್ಕೊಂಡ್ಬಿಡಿ. ಸೊ ನೀರೇನು ಬೇಕಾಗಲ್ಲ ಇದಕ್ಕೆ, ಜಸ್ಟ್ ಹಾಗೆ ಕಲಸಿ ಇವಾಗ ಈ ಥರ ರೌಂಡ್ ಶೇಪನ್ನು ಮಾಡಿಕೊಂಡು ಡೈರೆಕ್ಟ್ ಎಣ್ಣೆಯಲ್ಲಿ ಬಿಡೋದು. ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ರೌಂಡ್ ಶೇಪನ್ನು ಮಾಡ್ಕೊಳ್ಳಿ. ಈ ಥರ ನಿಮಗೆ ವಡೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳಗು ಬೇಕು ನೋಡಿಕೊಂಡು ಇದನ್ನು ತಟ್ಕೊಳ್ಳಿ. ವಡಾನ ಎಣ್ಣೆಯಲ್ಲಿ ಬಿಡೋಕ್ಕಿಂತ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಒಂದು ಸರ್ತಿ ಎಣ್ಣೆ ಕಾದಮೇಲೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ಲಿನೇ ಇಟ್ಕೊಂಡು ಎರಡೂ ಸೈಡಿಂದ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಈ ವಡ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ತುಂಬ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಬೇಗ ಬೇಗ ಫ್ರೈ ಮಾಡ್ಕೊಳ್ಳೋಕ್ಕೆ ಹೋದರೆ ಸೊ ಮೇಲ್ಗಡೆಯಿಂದ ಅದು ಬ್ರೌನ್ ಕಲರ್ ಆಗುತ್ತೆ, ಆದರೆ ಒಳಗಡೆಯಿಂದ ಹಸಿ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ವಡ ಫ್ರೈ ಆಗೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಇದು ವಡ, ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಮತ್ತು ಒಳಗಡೆಯಿಂದ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ತಿರ್ಗಾ ಅದೇ ಎಣ್ಣೆಯಲ್ಲಿ ನಾನು ಹಪ್ಪಳ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ನಾನು ಹೋಳಿಗೆನ ಮಾಡ್ತಾ ಇದ್ದೀನಿ. ಸೊ ಹೋಳಿಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಲ್ಲ Thank you.
ಲಾಸ್ಟ್ ಇಯರ್ ದೀಪಾವಳಿಗೆ ನಾವು ಅಮೇರಿಕಾದಲ್ಲಿ ಇದ್ವಿ. ಸೊ ಈ ವರ್ಷ ದೀಪಾವಳಿನ ನಾವು ಇಂಡಿಯಾಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ, ಯಾಕಂದರೆ ವಿಶು ಕೂಡ ಹುಷಾರಿಲ್ಲ, ಮತ್ತು ಮನೆಯಲ್ಲಿ ಕೂಡ ಪೇಂಟಿಂಗ್ ಕೆಲಸ ನಡೀತಾ ಇದೆ. ಸೊ ಆದಷ್ಟು ಸಿಂಪಲ್ಲಾಗಿ ಮಾಡಿದ್ವಿ. ಸೊ ಪೂಜೆ ಅಂತೂ ಚೆನ್ನಾಗಾಯಿತು, ಹಬ್ಬದ ಊಟ ಕೂಡ ಆಯಿತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ತಿರ್ಗಾ ಸಾಯಂಕಾಲ ದೀಪ ಹಚ್ಚೋದು ಮತ್ತು ತಳಗಡೆ ಹೋಗಿ ಪಟಾಕಿ ಹಚ್ಚೋದೆಲ್ಲ ಮಾಡ್ತೀವಿ. ಸದ್ಯಕ್ಕೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.